ಬಿ ಜೆ ಪಿಯ ಥರ ಎಂಟು ರಾಜ್ಯಗಳ ಯಾರ್ಯಾರು ಅಂದರೆ ಪಾಸಿಬಲ್ ಮಿನಿಸ್ಟರ್ಗಳು ಯಾರ್ಯಾರು ಅನ್ನೋದಕ್ಕೆ ಬರ್ತೀನಿ ನಾನು ಆಮೇಲೆ ಬಿ ಜೆ ಪಿ ಹೊರತುಪಡಿಸಿ ಬೇರೆ ಪಕ್ಷಗಳು ಅಧಿಕಾರದಲ್ಲಿರುವ ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡಲಾಗಿದೆ ಓತ್ ಟೇಕಿಂಗ್ ಸೆರೆಮನಿ ಅನ್ನೋದು ನ್ಯಾಷನಲ್ ಲೆವೆಲ್ಗೆ ಮೆಸೇಜ್ ಕೊಡುವ ಪ್ಲ್ಯಾಟ್ಫಾರ್ಮನ್ನಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಸಹಜ ಕೂಡ ಮೋದಿಯನ್ನು ಮಣಿಸಬಹುದು ಬಿ ಜೆ ಪಿಯನ್ನು ಮಣಿಸಬಹುದು ನೋಡಿ ನಮ್ಮಲ್ಲಿ ಮಾಡಿದ್ದೀವಿ ಅನ್ನುವ ಸಂಕೇತವಾಗಿ ನಾಳಿನ ಪ್ರಮಾಣವಚನ ಸ್ವೀಕಾರ ಸಮಾರಂಭವನ್ನು ದೇಶಕ್ಕೆ ಮೆಸೇಜ್ ಕೊಡೋದಕ್ಕೆ ಬಳಸಿಕೊಳ್ತಾರೆ ಕಂಠೀರವ ಸ್ಟೇಡಿಯಂನಲ್ಲಾಗತ್ತೆ ವಿ ಗೇಟ್ಗಳ ಎರಡು ಗೇಟ್ಗಳ ವಿ ಐ ಪಿಗೆ ಅಂತ ಡೆಡಿಕೇಟೆಡ್ ಇಟ್ಟಿದ್ದಾರೆ ಕಮಿಷನರ್ ಟ್ರಾಫಿಕ್ ಕಮಿಷನರ್ ಜಾಯಿಂಟ್ ಕಮಿಷನರ್ಗಳು ಅಡಿಷನಲ್ ಕಮಿಷನರ್ಗಳು ಇರ್ತಾರೆ ಜೊತೆಗೆ ಎಂಟು ಜನ ಡಿ ಸಿ ಪಿಗಳು ಇಲ್ಲೇ ಇರ್ತಾರೆ ಒಂದೂವರೆ ಸಾವಿರ ಪೊಲೀಸರ ಭದ್ರತೆ ಒಳಗಡೆ ಎಂಟು ಗೇಟ್ಗಳಲ್ಲಿ ಒಂದೊಂದು ಗೇಟಿಗೆ ಒಬ್ಬೊಬ್ಬ ಎ ಸಿ ಪಿ ರೆಸ್ಪಾನ್ಸಿಬಲ್ ಮಾಡಿದ್ದಾರೆ ಹತ್ತು ಜನ ಎ ಸಿ ಪಿಗಳು ಇಪ್ಪತ್ತೆಂಟು ಜನ ಇನ್ಸ್ಪೆಕ್ಟರ್ಸ್ ಭದ್ರತೆಗೆ ಇರ್ತಾರೆ ಐನೂರು ಜನ ಟ್ರಾಫಿಕ್ ಪೊಲೀಸರು ಹೊರಗಡೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇದು ಡಿ ಕೆ ಶಿವಕುಮಾರ್ ಇವತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಉಸ್ತುವಾರಿ ನೋಡೋದಕ್ಕೆ ಬಂದಿತ್ತು ನೋಡಿ ಮೊನ್ನೆ ಇಲ್ಲಿ ತಯಾರಿ ಶುರುವಾಗ್ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಭಯಂಕರ ಸಿಟ್ಟು ಬಂತದ್ದು ಯಾವನ್ನು ಶುರು ಮಾಡಿಸಿದ್ದನ್ನು ಅಂತ ಇಲ್ಲಿನೂ ಅಲ್ಲಿನೂ ಫೈನಲ್ ಆಗಿಲ್ಲ ಸಿ ಎಮ್ ಯಾರು ಡಿ ಸಿ ಎಮ್ ಯಾರು ಅಂತ ಆಗಲೇ ಸ್ಟೇಜ್ ಹಾಕ್ತಿದ್ದೀರಾ ಅಂತ ಸಿಟ್ಟಿಗೆದ್ದಿದ್ರು ಅವರು ಜೊತೆಗೆ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಸುದ್ದಿ ಇನ್ನಷ್ಟು ಕೆರಳಿಸ್ತವ್ರನ್ನ ಹೇ ಫೈನಲ್ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರು ಸಿ ಎಮ್ ಅಂತ ಫೈನಲ್ ಅದೇ ಆಗೋದಿತ್ತು ಬಟ್ ಇನ್ನೂ ಮಾತುಕತೆ ಮುಗುದಿಲ್ಲ ಇಲ್ಲಿ ನೀವು ಹೆಂಗೆ ಸುದ್ದಿ ಹಾಕ್ತಿದ್ದೀರಿ ಯಾರು ಸುದ್ದಿ ಕೊಟ್ಟರು ಅಂತ ಫೈನಲಿ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಡಿಸೈಡ್ ಆಗಿದೆ ಅನ್ನುವ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ಆ ಪುಷ್ಪ ಅಮರನಾಥ್ಗೆ ನೋಟಿಸು ಯಲಬುರ್ಗ ಎಮ್ ಎಲ್ ಎಗೆ ನೋಟಿಸ್ ಅಶೋಕ್ ಪಟ್ಟಣಕ್ಕೆ ಫೈನಲಿ ಅದೇ ಆಗಿದ್ದು ಬಿಡಿ ವಂದಿತಾ ಶರ್ಮಾ ಅವರಿದ್ದಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಇರ್ತಾರೆ ನಾಳೆ ಡಿ ಸಿ ಪಿಗಳಿದ್ದಾರೆ ಯಾರ್ಯಾರಿಗೆ ಆಹ್ವಾನ ಹೋಗಿದೆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ದಶಕಗಳ ನಂತರ ಇಷ್ಟು ದೊಡ್ಡ ಮೆಜಾರಿಟಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಬಂದಿದೆ ನ್ಯಾಷನಲ್ ಲೆವೆಲ್ಲಲ್ಲಿ ಕಾಂಗ್ರೆಸ್ಗೆ ಒಂದು ಬೂಸ್ಟರ್ ಡೋಸ್ ಇದು ಟಾನಿಕ್ ಇದು ಈ ಕರ್ನಾಟಕದ ಗೆಲುವು ಅಂತ ಸೊ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆದಿದ್ದಾರೆ ಸೋನಿಯಾ ಗಾಂಧಿ ಕರೆದಿದ್ದಾರೆ ಪ್ರಿಯಾಂಕಾ ಗಾಂಧಿ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಕರೆದಿದ್ದಾರೆ ವಿಶೇಷ ಆಹ್ವಾನಿತರನ್ನು ಹೇಳ್ತಾ ಇದ್ದೀನಿ ನಾನು ಮಮತಾ ಬ್ಯಾನರ್ಜಿ ಬರ್ತಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ನೋಡಿ ಅವರು ಕಾಂಗ್ರೆಸ್ ಹೊರತಾದ ವಿಪಕ್ಷಗಳದೊಂದು ಅಲಯನ್ಸ್ ಮಾಡಬೇಕು ಅಂತ ತಯಾರಿ ಮಾಡ್ತಾಯಿದ್ರು ಮಮತಾ ಬ್ಯಾನರ್ಜಿ ಮೋದಿಯನ್ನು ಮಣಿಸ್ಬೇಕು ಬಿ ಜೆ ಪಿಯನ್ನು ಮಣಿಸ್ಬೇಕು ಕಾಂಗ್ರೆಸ್ಸಿಗೆ ಶಕ್ತಿ ಇಲ್ಲ ಕಾಂಗ್ರೆಸ್ ಬಿಟ್ಟು ನಾವು ಉಳಿದವರೆಲ್ಲ ಒಂದಾಗೋಣ ಅಂತ ಅಂದರೆ ನೇತೃತ್ವ ಯಾರ್ದು ಅಂತ ಬಂದರೆ ಕಾಂಗ್ರೆಸ್ನಂಥ ದೊಡ್ಡ ವಿಪಕ್ಷ ಒಂದಿದ್ದು ಬಿಟ್ಟರೆ ಸಹಜವಾಗಿ ಕಾಂಗ್ರೆಸ್ನ ನೇತೃತ್ವ ಅಂತಾಗತ್ತೆ ಮುಂದಿನ ಪ್ರಧಾನಿ ಅಂದ್ರೆ ರಾಹುಲ್ ಗಾಂಧಿ ಅಂದ್ಕೊಂಡು ಹೋಗ್ತೀರಿ ನಿಮ್ಮನ್ನು ಬಿಟ್ಟು ನಾವು ಒಂದು ಅಲಯನ್ಸ್ ಮಾಡ್ತೀವಿ ಅಂತಿದ್ದರು ಕರ್ನಾಟಕದ ಕಾಂಗ್ರೆಸ್ ಗೆಲುವಿನ ನಂತರ ಮಮತಾ ಬ್ಯಾನರ್ಜಿ ಕೂಡ ತಮ್ಮ ನಿಲುವಿನಿಂದ ಸ್ವಲ್ಪ ಹಿಂಸರದ್ರು ಇಲ್ಲ ಕಾಂಗ್ರೆಸ್ ನೇತೃತ್ವದಲ್ಲೇ ಬಿ ಜೆ ಪಿಯನ್ನು ಮಣಿಸೋ ಕೆಲಸ ಆಗಬಹುದು ಅಂತ ಹೇಳಿದ್ರು ಮಮತಾ ಬ್ಯಾನರ್ಜಿ ಅಶೋಕ್ ಗೆಹ್ಲೋಟ್ ರಾಜಸ್ಥಾನದ ಮುಖ್ಯಮಂತ್ರಿ ಕಾಂಗ್ರೆಸ್ನವರು ಭೂಪೇಶ್ ಬಘೇಲ್ ಛತ್ತೀಸ್ಗಢ ಮುಖ್ಯಮಂತ್ರಿ ಒನ್ಸ್ ಅಗೇನ್ ಕಾಂಗ್ರೆಸ್ ಸರ್ಕಾರ ನಿತೀಶ್ ಕುಮಾರ್ ಬಿಹಾರ್ ಸಿಎಂ ಸುಪೀಂದರ್ ಸಿಂಗ್ ಹಿಮಾಚಲದ ಸಿಎಂ ಕಾಂಗ್ರೆಸ್ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಪುದುಚೇರಿ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಜಾರ್ಖಂಡ್ನಿಂದ ಶರದ್ ಪವಾರ್ ಎನ್ ಸಿ ಪಿ ಮುಖಂಡರು ಕಾಂಗ್ರೆಸ್ನ ಗೆಲುವಿನ ನಂತರ ಶರದ್ ಪವಾರ್ ಹೇಳಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನು ಸ್ಟ್ರಾಟರ್ಜಿ ಮಾಡಿಕೊಂಡು ಬಿ ಜೆ ಪಿಯನ್ನು ಮಣಸ್ತೋ ಅದು ನಮ್ಮೆಲ್ಲರಿಗೂ ಪಾಠ ಆಗಬೇಕು ಅದೇ ರೀತಿಯಲ್ಲಿ ನಾವು ರಾಜಕೀಯ ಮಾಡಬೇಕು ಬಿ ಜೆ ಪಿನ ಮಣಿಸ್ಬೇಕು ಅಂತ ಶರದ್ ಪವಾರ್ ಹೇಳಿದರು ಅವರು ಬರ್ತಿದ್ದಾರೆ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮಾಜಿ ಸಿ ಉದ್ಧವ್ ಉದ್ದವ್ ಠಾಕ್ರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಕೂಡ ಬರ್ತಾರಂತೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಕೂಡ ಈಗಾಗಲೇ ಬೆಂಗಳೂರಿಗೆ ರೀಚ್ ಆಗಿಬಿಟ್ಟಿದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾರೆ ಅಂತ ಸುದ್ದಿ ಇದೆ ಒಟ್ಟಿನಲ್ಲಿ ಅಂದರೆ ಮೋದಿ ವಿರೋಧಿ ರಾಜಕಾರಣ ಅಂತ ಯಾರ್ಯಾರು ಮಾಡ್ತಾ ಇದ್ದಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಬೆಂಗಳೂರಿನಲ್ಲಿ ಸೇರಿಸಬೇಕು ಅನ್ನುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾತಾಡಿದ್ರು ಮೋದಿ ವಿರೋಧಿಗಳಂತ ಅಷ್ಟೇ ಅಲ್ಲ ಬಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಕೇಳಿಸ್ಕೊಳ್ಳಿ ತಾವೇ ತಮ್ಮ ತಮ್ಮ ವಾಹನಗಳನ್ನು ಮಾಡಿಕೊಂಡು ನಿಮಗೆ ಇನ್ವಿಟೇಷನ್ ನಾನೇ ಈ ಈ ಒಂದು ಮಾಧ್ಯಮದ ಗೋಷ್ಠಿ ಮುಖಾಂತರ ನಾನು ಆಹ್ವಾನಿಸ್ತಾ ಇದ್ದೇನೆ ನಾನೇ ಮಾಧ್ಯಮದ ಗೋಷ್ಠಿ ಮುಖಾಂತರ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ ತಾವೆಲ್ಲ ಹನ್ನೊಂದು ಗಂಟೆ ಒಳಗಡೆ ಸ್ಟೇಡಿಯಮ್ಗೆ ಬಂದು ಟ್ರಾಫಿಕ್ ಜಾಮು ಮತ್ತೊಂದು ಆಕಿರ ಮುಂಚಿತವಾಗಿ ತಾವೆಲ್ಲ ತುಂಬಬೇಕು ಸೇರಿಕೊಡ್ಬೇಕು ಆಮೇಲೆ ಹೊರಗಡೆ ಹನ್ನೊಂದು ಗಂಟೆಗಿಂತ ಮುಂಚಿತವಾಗಿ ಲೇಟಾಗಿ ಬಂದರೆ ನೀವು ಯಾರೂ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಭಾಳ ವಿ ಐ ಪಿ ಮೂಮೆಂಟ್ಸ್ ಸಿಗ್ತದೆ ಸೊ ಅದಕ್ಕೆ ನೀವೆಲ್ಲ ಕೂಡಲೇ ನಮ್ಮ ಈ ಒಂದು ಐತಿಹಾಸಿಕವಾದಂಥ ವಿಧಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳಿಗೆ ನಾನು ಮನವಿ ಮಾಡಿಕೊಳ್ತೇನೆ ಇದಲ್ಲದೆ ಬೇರೆ ಪಕ್ಷದ ಮುಖಂಡರುಗಳು ಕೂಡ ಜನತಾದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ನೀವು ಅನ್ಯತೆ ಭಾವನೆ ಬೇಡ ಇದು ಪಕ್ಷಾತೀತವಾಗಿ ಇದು ಸರ್ಕಾರ ಇದು ನೀವು ಕೂಡ ಸರ್ಕಾರದ ಒಂದು ಭಾಗಿ ಪ್ರಜಾಪ್ರತಿನಿಧಿಗಳ ಭಾಗಿ ನೀವು ನೀವು ಕೂಡ ವಾರಸುದಾರರು ನೀವು ಕೂಡ ಎಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್